ನೋಡಿ ಆಂತರಿಕ ಸಭೆಯಲ್ಲಿ ಎಲ್ಲ ಹಾಗೆ ನಾಳೆ ನಮ್ಮ ಷಷ್ಠಿ ತುಂಬಾ ಅದ್ದೂರಿಯಾಗಿ ನಡೆಯುತ್ತದೆ ಪ್ರತಿ ಒಂದು ಸಾಮಾಜಿಕ ಜಾಲತಾಣ ಇರ್ಬೋದು ಮತ್ತೆ ಸುತ್ತಮುತ್ತ ಇರುವಂಥ ಹಿಂದೂ ಮನೆಗಳು ಇರ್ಬೋದು ಅಲ್ಲಿ ಭೇಟಿ ಮಾಡಬೇಕು ಮತ್ತೆ ಅವ್ರನ್ನ ಜಾಗೃತಿ ಮೂಡಿಸ್ಬೇಕು ಏನಕ್ಕೆ ಮಾಡಬಾರ್ದು ವ್ಯಾಪಾರ ಅನ್ಯ ಧರ್ಮದ ಜೊತೆ ಅಂತ ಜಾಗೃತಿ ಮೂಡಿಸ್ಬೇಕು ಅಂತ ನಿರ್ಧಾರ ಆಗಿದೆ ಅದನ್ನ ನಾವು ಮತ್ತೆ ನಮ್ಮೆಲ್ಲ ಕಾರ್ಯಕರ್ತರು ಮಾಡ್ತಿದ್ದೀವಿ ಅಲ್ಲ ಕನಿಷ್ಠ ಅಂದ್ರೂ ಒಂದೊಂದು ಮನೆಗೆ ಐದು ಐದಿಂದ ಆರು ಜನ ಕಾರ್ಯಕರ್ತರು ಟೋಟಲ್ ಆಗಿ ಇಪ್ಪತ್ತೈದು ಜನ ಕಾರ್ಯಕರ್ತರಿಂದ ಏನಕ್ಕೆ ಹೋದ ವರ್ಷ ಷಷ್ಠಿ ಏನು ಪೂಜೆ ಆಯ್ತು ಬೆಳ್ಳಿರಥ ಸೊ ಅದೇ ನಮ್ಗೆ ಗೊತ್ತಿದೆ ಆಲ್ಮೋಸ್ಟ್ ಯಾರು ಬಂದಿದ್ದಾರೆ ಅಂತ ಸಿದ್ದಾಪುರ ವಿಪುರಂ ಮತ್ತೆ ಮಾವಳ್ಳಿ ಭಾಗದಿಂದ ಬಂದಿರೋದಿಂದ ಸೊ ನಮ್ಗೆ ಗೊತ್ತಿದೆ ಮತ್ತು ಅವ್ರನ್ನ ಭೇಟಿ ಪರ್ಸನಲ್ ಆಗಿ ಅವ್ರನ್ನ ಭೇಟಿಯಾಗಿ ನಾವು ಅವ್ರಿಗೆ ಅರ್ಥ ಮಾಡಿಸ್ತಾರೆ ಏನಕ್ಕೆ ಮಾಡಬಾರ್ದು ಅಂತ ಏನಕ್ಕೆ ವ್ಯವಹಾರ ಅವ್ರಿಗೆ ಇದು ಮಾಡಬಾರ್ದು ಅಂತ ನೋಡಿ ಈ ದೇಶದಲ್ಲಿ ಯಾರಾದರೂ ಕಾನೂನು ಗೌರವ ಕೊಟ್ಟಿ ಸಂವಿಧಾನ ಗೌರವ ಕೊಟ್ಟಿ ಕಾನೂನು ಅದು ಕೇವಲ ಹಿಂದೂಗಳು ಮಾತ್ರನೇ ನಾವು ಈಗ ಆಲ್ರೆಡಿ ಎಲ್ಲ ಹಿಂದೂಗಳಿಗೂ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ ಹಿಂದೂಗಳು ಜಾಗೃತಿರಾಗಿದ್ದಾರೆ ಅಂದ್ ಅದು ಮೀರು ಸಹ ಮುಸಲ್ಮಾನರು ಬಂದರೆ ಖಂಡಿತವಾಗ್ಲೂ ನಮ್ಮ ಹಿಂದೂಗಳು ಅವ್ರ ವ್ಯಾಪಾರ ಮಾಡೋದಕ್ಕೆ ಹೋಗೋಲ್ಲ ಅಂತ ನಂಬಿಕೆ ನಮಗಿದೆ ಇನ್ನು ನಾವಲ್ಲಿ ಬಂದು ಅಣ್ಣ ಧರ್ಮರದ್ದ ತರ ಗಲಾಟೆ ಮಾಡೋದು ಬೆಂಕಿ ಹಚ್ಚೋದು ಹಲ್ಲೆ ಮಾಡೋದಿಕ್ ನಾವು ನಂಬಲ್ಲ ನಮ್ಮ ಸಂವಿಧಾನಕ್ಕೆ ನಾವು ಗೌರವ ಕೊಡ್ತೀರಿ ನಾನು ಹಾಗೆ ಹೇಳ್ದಂಗೆ ಹಿಂದೂಗಳೇ ಇವತ್ತು ಸಂವಿಧಾನ ಕಾಪಾಡ್ತಿರೋದು ಉಳಿಸ್ತಿರೋದು ಮತ್ತೆ ಫಾಲೋ ಮಾಡ್ತಿರೋದು ಶುಕ್ರವಾರ ಬಿ ಬಿ ಎಂ ಪಿ ಆಯುಕ್ತರ ತುಷಾರ್ ಗಿರಿನಾಥ್ ಅವರಿಗೆ ಮಧ್ಯಾಹ್ನ ಒಂದೂವರೆ ಸಮಯದಲ್ಲಿ ಭೇಟಿಯಾಗಿ ನೋಡಿ ಈ ಏನು ಷಷ್ಟಿ ಕಾರ್ಯಕ್ರಮ ಬರ್ತಿದೆ ಅಲ್ಲಿ ಅನ್ಯ ಮತಿಯರಿಗೆ ಅವಕಾಶ ಮಾಡ್ಕೊಡ್ಬಾರದು ಒಂದು ವೇಳೆ ಅವಕಾಶ ಮಾಡಿಕೊಟ್ರು ಸಹ ಏನೇನು ಆಗುತ್ತೆ ಏನಕ್ಕೆ ಮಾಡಿಕೊಡ್ಬಾರ್ದು ಅಂತ ಅವ್ರು ಮನವೊಲಿಸಿದಿರಿ ಅವರು ಕೂಡಲೇ ಜಾಯಿಂಟ್ ಕಮಿಷ್ನರ್ ಜೋನಲ್ ಕಮಿಷ್ನರು ಸೌತ್ ಅವ್ರಿಗೆ ಬರೆದಿದ್ದಾರೆ ಮತ್ತು ಪೊಲೀಸ್ ಇಲಾಖೆಗೂ ಬರೆದು ಏನಕ್ಕೆ ಅಂತ ಅಂದರೆ ದೇವಸ್ಥಾನ ಮುಜ್ರಾ ಇಲಾಖೆ ಹಡೀಲಿ ಬರೋದಿಲ್ಲ ಅದೊಂದು ಪ್ರೈವೇಟ್ ಟ್ರಸ್ಟ್ ಆಗಿರುತ್ತದೆ ಅದೇ ಮುಂದೆ ಸ್ಟಾಲ್ ಹಾಕೋದೆಲ್ಲ ಬಿ ಬಿ ಎಂ ಪಿ ವ್ಯಾಪ್ತಿಲಿ ಮನಸ್ಸಲ್ಲೇ ಮಾಡೋದಿಂದ ಆ ಜಾಗ ಬಿ 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 ಎಂ ಪಿ ಸೇರುತ್ತೆ ಸೊ ಹಾಗಾಗಿ ನಾವು ಬಿ ಬಿ ಎಂ ಪಿ ಕಮಿಷನರ್ ಸಹ ಭೇಟಿಯಾಗಿ ಡಿ ಸಿ ಪಿಗೂ ಭೇಟಿಯಾಗಿದ್ದೀರಿ ಏನು ಆಗುತ್ತೆ ಏನಕ್ಕೆ ಮಾಡಬಾರ್ದು ಅಂತ ನಾವು ಅವ್ರಿಗೆ ಅರ್ಥ ಏನಾಗುತ್ತೆ ನೋಡಿ ಏನಾಗುತ್ತೆ ನೀವೇ ಗಮನಿಸ್ತಾ ಇರಂಗೆ ಕೆಲವು ದಿನಗಳ ಹಿಂದೆಗಡೆ ಮಂಗ್ಳೂರಲ್ಲಿ ಆದಂತ ಕುಕ್ಕರ್ ಬಾಂಬ್ ಸ್ಫೋಟ ಮತ್ತೆ ಆ ಉಗ್ರನಿಗೆ ಇದ್ದಂತ ನಮ್ಮ ದೇವಸ್ಥಾನ ಮತ್ತೆ ಮಠ ಮಂದಿರ ಟಾರ್ಗೆಟ್ ಅದಾದಮೇಲೆ ಲ ಪ್ರೀತಿ ಎಂಬ ವಯಸ್ಸಲ್ಲಿ ನಮ್ಮ ಹಿಂದೂ ಹೆಣ್ಮಕ್ಳನ್ನ ಲವ್ ಜಿಯಾದ್ ಮಾಡಿ ಮತ್ತು ಭೀಕರವಾಗಿ ಹತ್ಯೆ ಮಾಡ್ತಿರೋದಾಗಿರ್ಬೋದು ಅದಾದ್ಮೇಲೆ ಅವರ ಸಂದರ್ ಅವರ ಹಬ್ಬ ಸಂದರ್ಭದಲ್ಲಿ ಹುರ್ಸಾಗಿರ್ಬೋದು ಮತ್ತು ಯಾವುದೇ ಸ ಈ ಸಂದರ್ಭ ಆಗಿರೋ ಮಸೀದಿಗಳ ಮುಂದೆ ನಮ್ಮ ಹಿಂದೂಗಳ್ನ ವ್ಯಾಪಾರ ಮಾಡೋದಕ್ಕೆ ಬಿಡದೆ ಇರುವುದು ಅದಾದಮೇಲೆ ಕೇವಲ ಏನು ಹಲಾಲ್ ಅಂತ ಇದೆ ಹಲಾಲ್ ಅಂತ ಇರೋದು ಮಾಡ್ತಾ ನಾವು ಸ್ವೀಕಾರ ಮಾಡ್ತೀವಿ ನಾವು ಬಿಟ್ಟಿಯೇ ಬೇರೆ ಸ್ವೀಕಾರ ಮಾಡಲ್ಲ ಅವ್ರಿಗೆ ಅಷ್ಟೆಲ್ಲ ಇರಬೇಕಾರೆ ಇನ್ನು ನಾವುಗಳು ತುಂಬ ಸ್ವಾಭಿಮಾನಿಗಳು ಈಗ ಪ್ರತಿ ಸಹ ಸ್ವಾಭಿಮಾನ ಧಕ್ಕೆ ತಂದಾಗ ನಾವು ಸಹಿಸೋದಕ್ಕಾಗಲ್ಲ ಮತ್ತು ಬೇಕು ಬೇಕು ಅಂತ ಹಿಂದೂಗಳ್ನ ಟಾರ್ಗೆಟ್ ಮಾಡಿ ಕಾರ್ಯಕರ್ತರನ್ನ ಹತ್ಯೆ ಮಾಡೋದು ಹಿಂದೂ ದೇವರನ್ನ ಭಗ್ನಗೊಳಿಸೋದು ಹಿಂಗೆಲ್ಲ ಮಾಡ್ಕೊಂಡು ನಾವು ಸಹಿಸ ಹಿಂದೂ ಸಮಾಜ ಸಹಿಸಲ್ಲ ಸಹಿಸದ ಕಾರಣ ಇವಾಗ ಜಾಗೃತಿಗೊಂಡಿದೆ ಜಾಗೃತಿಗೊಂಡಿರ ಪರಿಣಾಮ ಎಲ್ಲಾ ಕಡೆ ಬಾಯ್ಕುಟ್ ಆಗ್ತಿದೆ ಕೇವಲ ಬೆಂಗಳೂರಲ್ಲ ಮಂಗ್ಳೂರಿಂದ ಹಿಡಿದು ಬೆಂಗಳೂರಿಗೆ ಎಲ್ಲಾ ಕಡೆ ಭಜಂಗಲ ಸಂಘಟನೆ ನಿರಂತರವಾಗಿ ಬಾಯ್ಕುಟ್ ಮಾಡ್ತಾ ಬರ್ತಿದೆ ನೋಡಿ ನಮ್ಮ ಕಾರ್ಯಕರ್ತರು ಅಲ್ಲಿದ್ದೇ ಇರ್ತಾರೆ ಕೇವಲ ಕೆ ಶಲ್ಯ ಹಾಕೊಂಡ್ರೆ ಮಾತ್ರ ನಮ್ಮ ಕಾರ್ಯಕರ್ತ ಅಂತಲ್ಲ ಪ್ರತಿಯೊಬ್ಬ ಹಿಂದೂ ಸಹ ನಮ್ಮ ನಮ್ಮ ಸಂಘಟನೆ ಕಾರ್ಯಕರ್ತ ಹಿಂದೂ ಪರ ಹೋರಾಟಗಾರನೇ ಅವನು ಏನು ಮಾಡಬೇಕು ಆ ಕೆಲಸ ಮಾಡ್ತಾನೆ ಈಗ ನಾವು ಅನಾವಶ್ಯಕವಾಗಿ ನಾವಲ್ಲಿ ಬಂದು ನಮ್ಗೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಸರ್ ನೀವು ಬಂದರೆ ಬೇಕು ಬೇಕು ಅಂತಲೇ ಅವರೇನೇ ಗದ್ದಲ ಎಪ್ಸಿ ಇದು ಮಾಡ್ತಾರೆ ಅಂತ ನೋಡಿ ಸುಬ್ರಹ್ಮಣ್ಯ ಒಂದು ಶಕ್ತಿ ಆ ಶಕ್ತಿ ನಾನು ತುಂಬ ನಂಬ್ತೀನಿ ಸೊ ನಮ್ಮ ಶಕ್ತಿ ಕೇಂದ್ರದಲ್ಲಿ ನಾವು ಗದ್ದಲಾಗಿದ್ದಲ್ಲ ಮಾಡ್ಕೊಳ್ಳೋಕೆ ಹೆಚ್ಚಾಗಿ ನಮ್ಮ ಕಾರ್ಯಕರ್ತರೆ ಮತ್ತು ಅಲ್ಲಿನ ವಾಲಂಟಿಯರ್ಸೇ ನಮಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ ಅವರೇ ನಿರಂತರವಾದ ಗಮನ ಇಕ್ತಿರ್ತದೆ ಮತ್ತೆ ಜಾಗೃತಿ ಮೂಡಿಸ್ತಾ ಇರ್ತಾರೆ ಶಾಸಕರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ ಏನಕ್ಕೆ ಅಂದ್ರೆ ಆ ಆತ ಆತ ಒಬ್ಬ ರಾಜಕಾರಣಿ ರಾಜಕಾರಣಿ ಆಗಿರೋದ್ರಿಂದ ಅವ್ರಿಗೆ ಮುಸಲ್ಮಾನರ ಓಲೈಕೆ ಆ ಇದ್ದೇ ಇರ್ತದೆ ಹಾಗಂತ ಅಂದ್ಬಿಟ್ಟು ಅವರು ನಾನೇ ನಿನ್ನೆ ಕೂಡ ನಾನು ಅವರು ಪ್ರೆಸ್ ಬೈಟ್ ನೋಡ್ತಿದ್ದೆ ಸೆಕ್ಯುಲರು ಹಾಗೆ ಹೇಗೆ ನೋಡಿ ಅವರು ಅವರು ಸೆಕ್ಯುಲರ್ ಆಗಿರ್ಬೋದು ಆದರೆ ನಮಗೆ ಇದು ಹಿಂದೂ ರಾಷ್ಟ್ರ ಹಿಂದೂಗಳ ದೇಶನೇ ನಮಗೆ ಇದು ಹಿಂದೂ ರಾಷ್ಟ್ರ ಹಿಂದೂ ದೇಶ ಆಗಿರೋದ್ರಿಂದ ನಾವು ಹಿಂದೂಗಳ ರಕ್ಷಣೆಗೆ ಮತ್ತೆ ಏನೇ ತೊಂದರೆ ಅದು ಸಹ ನಮ್ಮ ಹಿಂದೂ ಸಂಘಟನೆ ಇದೆ ನಾವು ಶಾಸಕರು ಕೂಡ ಜಾಸ್ತಿ ಗಮನ ಕೊಡೋದಕ್ಕೆ ಹೋಗಲ್ಲ ಅವ್ರು ಏನು ರಾಜಕೀಯ ಮಾಡ್ತಾರೋ ಮಾಡ್ಕೊಂಡು ಹೋಗ್ಲಿ ಅವರ ಎಷ್ಟು ಸೆಕ್ಯುಲರು ಅಂತ ಅಂದರೆ ಒಂದು ಉದಾಹರಣೆ ಕೊಡ್ತೀನಿ ಅವರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೇ ದೊಡ್ಡ ದೊಡ್ಡ ಮಸೀದಿಗಳು ಮತ್ತು ದರ್ಗಾಗಳು ಬರುತ್ತೆ ಅಂಥ ಸಂದರ್ಭ ಅಂಥ ಸಂದರ್ಭದಲ್ಲಿ ಅವರು ಸೆಕ್ಯುಲರ್ ಅಂತ ಸೋ ಆ ಸೆಕ್ಯುಲರ್ ಅಂತ ಏನು ಅನ್ಕೋತಾರೆ ಯಾಕೆ ಅಂತ ಸಂದರ್ಭದಲ್ಲಿ ಹಿಂದೂ ವ್ಯಾಪಾರಸ್ಥರನ್ನ ಮಸೀದಿಗಳ ಮುಂದೆ ಬನ್ನಿ ವ್ಯಾಪಾರ ಮಾಡಿ ಎಲ್ಲ ಸೇರಿ ಹಬ್ಬ ಮಾಡೋಣ ಅಂತ ಯಾಕೆ ಯಾಕೆ ಇಲ್ಲಲ್ಲ ಇದೇ ಶಾಸಕರು ಇಫ್ತಾರ್ ಕೂಟ ಆರ್ಗನೈಸ್ ಮಾಡಿದಾರಲ್ಲ ಸೆಕ್ಯುಲರ್ ಶಾಸಕರು ಅವಾಗ ಬನ್ನಿ ಹಿಂದೂಗಳನ್ನು ನೀವು ಜಡ್ಕಾ ಕಟ್ಟು ತೊಗೊಳ್ಳಿ ಯಾಕೆ ಅಲಾಲ್ ತಿನ್ನಬೇಕು ಅಂತ ಯಾಕೆ ಶಾಸಕರು ಹೇಳಿಲ್ಲ ಶಾಸಕರು ನೇರ ಪ್ರಶ್ನೆ ಹಾಕ್ತೀನಿ ಅವ್ರಿಗೆ ತಾಕತ್ತಿದ್ರೆ ಮಸೀದಿಗಳ ಮುಂದೆ ಮತ್ತೆ ಹಿಂದೂಗಳ ಹತ್ರ ಜಡ್ಕಾ ಕಟ್ಟು ಮಾಂಸ ಸೇ ಸೇವಿಸಿ ಅಂತ ಮುಸಲ್ಮಾನ ಕರೆ ಕೊಡ್ತಾರಾ ಖಂಡಿತ ಆಗಲ್ಲ ಅವ್ರು ಅವ್ರಿಗೆ ಆ ಧೈರ್ಯ ಇಲ್ಲ ಅವರು ಮುಸಲ್ಮಾನ್ ಹೋಗ್ಲಿಕ್ಕೆ ನಿರಂತರ ನಿಂತಿದ್ದಾರೆ ಅವ್ರ ಬಗ್ಗೆ ಮಾತಾಡೋದು ನನಗೆ ಯಾಕೋ ವೇಸ್ಟ್ ಅನ್ಸುತ್ತೆ ವಿಸ್ತಾರ ನ್ಯೂಸ್ ನಿಖರ ಜನಪರ